ಹಾಗೆ ಜ್ಯೋತಿಯವರ ಯಜಮಾನರು ಕೂಡ ನಮ್ಮ ಜೊತೆಗಿದ್ದಾರೆ, ಯಾಕಂತಂದ್ರೆ ಅವರು ಕೂಡ ಇಲ್ಲಿ ಒಂದಷ್ಟು ಆಟೋ ಓಡಿಸ್ಕೊಂಡು ಸಣ್ಣದಾಗಿ ಜೀವನ ಮಾಡ್ತಾ ಇದ್ರಂತೆ. ಬನ್ನಿ ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಸರ್. ಇವತ್ತು ಕುಮಾರಸ್ವಾಮಿಯವರು ನಿಮ್ಮ ವೈಫ್ ಅಂದ್ರೆ ನಿಮ್ಮ ಪತ್ನಿಯನ್ನು ಕೂಡ ಮಾತಾಡ್ಸಿದ್ದಾರೆ, ನಿಮ್ಮ ಪತ್ನಿಯವರು ಹತ್ರದಿಂದ ಅವರನ್ನ ಮಾತಾಡ್ಸಿ ಒಂದಷ್ಟು ಸಮಸ್ಯೆಗಳನ್ನ ಹೇಳಿದರೆ, ಇವತ್ತೆಲ್ಲ ವೈರಲ್ ಆಗ್ತಾ ಇದೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಾವು ಪಕ್ಕ ಅಪ್ಪಾಜಿಗೌಡರು ದೇವೇಗೌಡರು ಅಭಿಮಾನಿನೇ. ನಾವು ಅಪ್ಪಾಜಿಗೌಡರನ್ನ ಬೆಂಬಲಿಸ್ತಾ ಇದ್ದೋ ಭದ್ರಾವತಿಯಲ್ಲಿ, ಅವ್ರ ಜೊತೆ ಒರನಾಟ ಇರೋದ್ರಿಂದ ಕುಮಾರಸ್ವಾಮಿ ಹತ್ರ ಸಿಕ್ಕಿರೋದ್ರಿಂದ ಅವ್ರು ಮಾತಾಡಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇಷ್ಟೇ ಖುಷಿಯಾಗಿರೋದಷ್ಟೇ ಅವ್ರಿಗೆ. ಈ ವಿಚಾರ ಹೇಳೋದಾರಂದ್ರೆ, ನಾವು ಕೆಲವೊಂದ್ಸಲ ಮಾಧ್ಯಮದವರಾಗಿ ನಮಗೆ ಕೂಡ ಹತ್ರದಿಂದ ಅವರಿಗೆ ನೋಡಕ್ ಸಿಗಲ್ಲ, ಕೆಲವೊಂದ್ಸಲ ಮಾತಾಡ್ತೀವಿ ಅಷ್ಟೇನಿಲ್ಲ, ಆದರೆ ಅವರು ಅಭಿಮಾನಿ ಅಂತ ನಿಮ್ಮನ್ನ ಹತ್ರದಿಂದ ಮಾತಾಡಿಸಿ ಸಮಸ್ಯೆಗಳೇನು ಅಂತ ಆಲಿಸ್ತಾರಲ್ಲ, ಈ ವಿಚಾರದಲ್ಲಿ ನಿಮ್ಗೆ ಏನನ್ಸುತ್ತೆ? ಕುಮಾರಸ್ವಾಮಿಯವರ ರಾಜಕೀಯ ನಡೆ ಇರ್ಬೋದು, ಜೊತೆಗೆ ನಿಮ್ಮ ಪತ್ನಿಯವರ ಜೊತೆಗೆ ಅಷ್ಟೊಂದು ನಿಮ್ಮ ಸಮಸ್ಯೆಗಳನ್ನ ಹೇಳಿದ್ರು ಕೂಡ ಬಗೆಹರಿಸ್ತೀನಿ ಅಂತ ಭರವಸೆ ಕೊಟ್ಟರಲ್ಲ, ಈ ವಿಚಾರವಾಗಿ ಹೇಳೋದಾದ್ರೆ. ಆದರೆ ನಾವು ಪ್ರಾದೇಶಿಕ ಪತ್ರನೇ ನಾವು ಯಾವಾಗಲೂ ಖುಷಿ ಪಡೋದು, ಅದರಿಂದ ಅವ್ರೇನು ಹೋಗಿ ಕೇಳಿದ್ದಾರೆ, ಅದು ತಂಗಿ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಖುಷಿ ಪಡ್ತಾ ಇದೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸರ್ ನಿಮ್ಮದು ಮೂಲತಃ ಬೆಂಗಳೂರ ಅಥವಾ ಹೇಗೆ? ನಿಮ್ಮ ಭದ್ರಾವತಿ ಬರಂದೂರು. ಅಪ್ಪಾಜಿಗೌಡರನ್ನ ನಾವು ಜಾಸ್ತಿ ಅಭಿಮಾನಿಯಾಗಿ ನಾವು ಅಲ್ಲೇ ಕಾರ್ಯಕರ್ತರಾಗಿದ್ದು, ಈಗ ಕಾರಣಾಂತರದಿಂದ ಬೆಂಗಳೂರು ಬರಲೇಬೇಕಾಗಂತು ಇಲ್ಲಿ ಭದ್ರಾವತಿ ಮಾರುತಿ ನಗರದಲ್ಲಿ ಇದ್ದೀವಿ. ಈ ಥರ ಹೋಗಿ ಅವ್ರಿಗೆ ಹತ್ರದಿಂದ ನೋಡಿದ್ರಿಂದ ಖುಷಿಯಾಗಿದ್ದಾರೆ, ಮಾತಾಡಿಸಿದ್ರೆ ಅಷ್ಟೇ, ಅದು ಬಿಟ್ಟರೆ ಇನ್ನೂ ಸಮಸ್ಯೆ ಇಲ್ಲ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ ಈ ಮಾರುತಿ ನಗರದಲ್ಲಿ? 4 ವರ್ಷ ಆಯ್ತು. ಅಂದ್ರೆ ನೀವು ಆಟೋ ಓಡಿಸ್ಕೊಂಡು ಇಷ್ಟೇ ಜೀವನ ಅಥವಾ ಬೇರೆ ಇದೆಯಾ? ಓಡಿಸ್ಕೊಂಡು ಇದೆ, ಫುಟ್ಪಾತ್ ವ್ಯಾಪಾರ ಮಾಡ್ಕೊಂಡಿದೀವಿ ಅಷ್ಟೇ. ಓಕೆ. ಏನಾದ್ರೂ ಕೂಡ ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ಹೇಳೋದಾದ್ರೆ, ಇಬ್ರು ಕೂಡ ಅಂದ್ರೆ ನಮ್ಮ ಕ್ಯಾಮ್ರಾ ಇದೆ, ಅವ್ರಿಗೆ ಏನಾದ್ರೂ ಕೂಡ ಸಮಸ್ಯೆಗಳು ಅಥವಾ ಏನಾದ್ರೂ ಹೇಳೋದಿದ್ರೆ ಏನ್ ಹೇಳ್ತೀರಾ ಸರ್? ಏನಿಲ್ಲ ಸರ್, ಬೀದಿ ಬದಿ ವ್ಯಾಪಾರ ಬಡವ್ರಿಗೆ ಅನುಕೂಲ ಆಗ್ಲಿ ಅಂತ, ಯಾರ ಕೆಲಸಗಳು ಮಾಡ್ಲಿ, ಅವರು ಮುಂದೆ ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸ್ತೀವಿ ಅಷ್ಟೇ. ಅವರು ಈಗ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತ ನಿಮ್ಮ ಆಸೆನೂ ಕೂಡ? ಹೌದೌದು, ನಮ್ಮ ಆಸೆನೂ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಆಸೆ ಇದೆ. ಕೊನೆಯದಾಗಿ ನಿಮ್ಮ ಪತ್ನಿಯವರನ್ನೇ ಮಾತಾಡ್ತೀನಿ, ಮತ್ತೆ ನೀವು ಹೇಳಿದ್ರಿ ಅಣ್ಣನಾಗೆ ಅಂತ, ಈ ರಾಜ್ಯದ ಮುಂದಿನ ಬಾರಿ CM ಆದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಯಾವ ಕೆಲಸಗಳನ್ನ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮಾಡಬೇಕು, ಜೊತೆಗೆ ಇವತ್ತು ಅವರು ನಿಮ್ಗೆ ಕೊಟ್ಟಂತ ಭರವಸೆ ನಾಳೆ ರಾಜ್ಯದ ಜನರಿಗೆ ಈಡೇರಿಸ್ತಾರೆ, ನಿಮ್ಮಂತ ತಂಗಿದಿಕ್ಕಳಿಗೆ ಅಥವಾ ನಿಮ್ಮಂತ ಮಹಿಳೆಯರನ್ನ ಅವ್ರ ಹತ್ರದಿಂದ ನೋಡ್ತಾರೆ, ಪಾಪ ಮುಂದಿನ ದಿನಗಳಲ್ಲಿ ಅವರು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಅನ್ಸುತ್ತ ನಿಮ್ಗೆ? ಅನ್ಸುತ್ತೆ, ಮಾಡ್ತಾರೆ ಅನ್ಸುತ್ತೆ. ಮನೆ ನಮ್ಗೊಂದು ಮನೆ ಮಾಡಲಿ, ನಮ್ಮ ಮಕ್ಕಳು 3 ಜನ ಹೆಣ್ಮಕ್ಳು, ಅವರಿಗೆಲ್ಲ ಒಂದೊಂದು ಇದು ಮಾಡಲಿ ಅನ್ನೋದಿಷ್ಟ. ಇವತ್ತು ನೀವು ಕುಮಾರಸ್ವಾಮಿ ಅವರನ್ನು ಹತ್ರದಿಂದ ಮಾತಾಡಿಸಿ ಅಣ್ಣ ಅಂತ ಹೇಳೋದಕ್ಕೆ ಇವತ್ತು ನಿಮ್ಮನ್ನ ಎಲ್ಲ ಇಡೀ ಈ ರಾಜ್ಯ ಅಲ್ಲ ಇವತ್ತು ದೇಶನೇ ನೋಡ್ತಾ ಇದೆ, ಇದಕ್ಕೆ ಏನನ್ಸುತ್ತೆ ನಿಮಗೆ? ಖುಷಿ ಆಗ್ತಿದೆ ಒಂದು ಕಡೆ, ಬೇಜಾರು ಆಗ್ತಿದೆ, ಏನು ಈ ಥರ ಆಯ್ತಲ್ಲ ಅಂತ ಏನೇನೋ ಹೇಳ್ತಿದಾರಲ್ಲ, ಅದಕ್ಕೆ ಭಯ ಇದಾಗ್ತಿದೆ ಅಷ್ಟೇ, ಇನ್ನೇನಿಲ್ಲ. ಅಣ್ಣನ ರೀತಿನೇ, ಅವ್ರ ತಂಗಿ ಅಂತ ಮಾತಾಡ್ಸಿದ್ದಕ್ಕೆ ಮಾತಾಡಿದ್ ನಾನು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.